ಓಕೆ, ಇನ್ನು ವಿಜಯಲಕ್ಷ್ಮಿ ಅವರನ್ನ ಕೂಡ ಕರೆಸಿ ವಿಚಾರಣೆ ಮಾಡಿದ್ರು ಪೊಲೀಸರು, ದರ್ಶನ್ ಅವರ ಪತ್ನಿಯನ್ನ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಹೇಳಿರ್ತಕ್ಕಂತ ಕೆಲವು ಸತ್ಯಗಳು ಅಂದ್ರೆ ಕೆಲವೊಂದು ವಿಚಾರಗಳು ಏನಂತಂದ್ರೆ, ದರ್ಶನ್ ಅನ್ನ ಪವಿತ್ರಗೌಡ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಪವಿತ್ರಗೌಡ ದರ್ಶನ್ ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಕೆಲವು ಫೋಟೋ ವಿಡಿಯೋ ಮತ್ತು ಹಾರ್ಡ್ ಡಿಸ್ಕ್ ಇದೆ ಪವಿತ್ರಗೌಡ ಬಳಿ, ಖಾಸಗಿ ವಿಡಿಯೋ ಫೋಟೋ ಹಾರ್ಡ್ ಡಿಸ್ಕ್ ಪವಿತ್ರ ಬಳಿ ಇದೆ. ವಿಡಿಯೋ ಫೋಟೋ ಹಾರ್ಡ್ ಡಿಸ್ಕ್ ಅನ್ನ ಪವಿತ್ರ ತಾಯಿ ಮನೆಯಲ್ಲಿ ಇಟ್ಟಿದ್ದಾಳೆ, ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರೋದು. ಪವಿತ್ರ ವಿಚಾರವಾಗಿ ದರ್ಶನ್ ನನ್ನ ಬಳಿ ಹೇಳಿಕೊಂಡಿರಲಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ಹೇಳಿಕೆ ಮಾಡಿದ್ದಾರೆ, ಅದನ್ನ ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ. ವಿಜಯಲಕ್ಷ್ಮಿನ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಕರೆಸಿದ್ರು ವಿಚಾರಣೆ ಮಾಡೋದಕ್ಕೆ. ಈ ಸತ್ಯಾಂಶಗಳು ಕೂಡ ಇದೆ. ಪೊಲೀಸರ ಮುಂದೆ ವಿಜಯಲಕ್ಷ್ಮಿ ನೀಡಿರುವ ಹೇಳಿಕೆಯನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾವುದೋ ಒಂದಷ್ಟು ಖಾಸಗಿ ಫೋಟೋ ವಿಡಿಯೋ ಮತ್ತು ಹಾರ್ಡ್ ಡಿಸ್ಕ್ ಅನ್ನು ಇಟ್ಕೊಂಡು ಪವಿತ್ರ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ. ನೋಡಿ, 2018 ಪವಿತ್ರಾಗೆ ಕೆಂಚೇನಹಳ್ಳಿ ಬಳಿ ಮನೆಯನ್ನು ಖರೀದಿಸಿ ಕೊಟ್ಟಿದ್ದಾರೆ. ಇದೇ ವರ್ಷ ರೇಂಜ್ ರೋವರ್ ಕಾರ್ ಕೂಡ ಖರೀದಿಸಿ ಕೊಟ್ಟಿದ್ದಾರೆ. ಯಾರೋ ದರ್ಶನ್ ಪವಿತ್ರಾಗೆ 2014 ನನ್ನ ಪತಿ ಮೊಬೈಲ್ನಲ್ಲಿ ಹುಡುಗಿಯ ಫೋಟೋ ಒಂದು ಬಂದಿತ್ತು, ಆಮೇಲೆ ವಾಟ್ಸಪ್ಪಲ್ಲಿ ಅವರು ನಿರಂತರವಾಗಿ ಚಾಟ್ ಮಾಡ್ತಾ ಇದ್ರು, ಆಮೇಲೆ ನನಗೆ ಗೊತ್ತಾಯಿತು ಆ ಹುಡುಗಿನೇ ಪವಿತ್ರಾಗೌಡ ಅಂತ. ಈ ಬಗ್ಗೆ ನನಗೆ ಆವಾಗಲೇ ಅನುಮಾನ ಬಂದಿತ್ತು 2014 ಅಂತ ಪೊಲೀಸರ ಮುಂದೆ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಈ ವಿಚಾರಗಳೆಲ್ಲವೂ ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಬಹಳ ಇಂಪಾರ್ಟೆಂಟು, ದರ್ಶನ್ನ ಪವಿತ್ರಗೌಡ ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ದರ್ಶನ್ ಯಾಕೆ ಹೆದರ್ಕೋತಾ ಇದ್ದಾರೆ? ಅಕಾರ್ಡಿಂಗ್ ಟು ವಿಜಯಲಕ್ಷ್ಮಿ, ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ಮನೆ ತೆಕ್ಕೊಟ್ಟಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ರೇಂಜ್ ರೋವರ್ ಕಾರ್ ಕೊಡಿಸಿದ್ದಾರೆ, ಅದೇನೋ ವಿಡಿಯೋ ಫೋಟೋಗಳನ್ನ ಇಟ್ಕೊಂಡಿದ್ದಾರೆ, ಹಾರ್ಡ್ ಡಿಸ್ಕ್ ಇಟ್ಕೊಂಡಿದ್ದಾರೆ ಪವಿತ್ರಗೌಡ, ಅದನ್ನು ಅವ್ರ ಅಮ್ಮನ ಮನೆಯಲ್ಲಿ ಇಟ್ಟಿದ್ದಾರೆ ಅಂತ ವಿಜಯಲಕ್ಷ್ಮಿ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತೀನಿ. ಮೂರ್ತಿ, ಈಗ ವಿಜಯಲಕ್ಷ್ಮಿ ಅವರು ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟನ್ನ ಸಾರಾಂಶ ಏನು? ಅರವಿಂದ, ಜೂನ್ 19 ತಾರೀಕು ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೀತಾರೆ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ತನಿಖಾಧಿಕಾರಿ ಎದುರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಕರಣ ಹೇಗೆ ತಮಗೆ ಗೊತ್ತಾಯಿತು, ಮತ್ತೆ ತಮ್ಮ ಮತ್ತೆ ದರ್ಶನ್ ರವರ ಸಂಬಂಧ, ಪವಿತ್ರಗೌಡ ಜೊತೆ ಇರ್ತಕ್ಕಂತಹ ಸಂಬಂಧ, ಇದೆಲ್ಲವನ್ನ ಕೂಡ ವಿಜಯಲಕ್ಷ್ಮಿ ಆ ಒಂದು ಸ್ಟೇಟ್ಮೆಂಟ್ನಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡುವ ಕೆಲಸವನ್ನ ಮಾಡಿದ್ದಾರೆ. 2003 ದರ್ಶನ್ ಮತ್ತೆ ನಮ್ಮ ವಿವಾಹ ನಡೀತು, 2008 ಮಗ ವಿನೀಶ್ ಹುಟ್ಟಿದ್ದ, ಅದಾದ ಬಳಿಕ ನಾನು RR ನಗರದ ಮನೆಯಲ್ಲಿಯೇ ಇದ್ದೆ. 2014 ಒಂದು ಒಬ್ಬ ಅಪರಿಚಿತ ಮಹಿಳೆಯ ಜೊತೆ ದರ್ಶನ್ ಚಾಟ್ನಲ್ಲಿ ಸಾಕಷ್ಟು ಹೊತ್ತು ಮೆಸೇಜ್ನಲ್ಲಿ ಮಾತನಾಡೋದು, ಆಕೆ ಫೋಟೋ ಕಳಿಸೋದು ಇದೆಲ್ಲವನ್ನ ಕೂಡ ಮಾಡ್ತಿದ್ಲು. ನಾನು ಯಾರು ಅಂತೇಳಿ ಆಕೆಯನ್ನ ವಿಚಾರಿಸಿದಂತಹ ಸಂದರ್ಭದಲ್ಲಿ, ನಾನು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಸಂದರ್ಭದಲ್ಲಿ, ಆಕೆ ಈ ಹಿಂದೆ ಯಾವುದೋ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಂತಹ ಸ್ಮಿತಾಗೌಡ ಅಲಿಯಾಸ್ ಪವಿತ್ರಗೌಡ ಅನ್ನೋದು ನನ್ನ ವಿಚಾರಕ್ಕೆ, ನನ್ನ ಗಮನಕ್ಕೆ ಬಂತು. ಅದಾದ ಬಳಿಕ ಇವರು 2018 ಕೆಂಚೇನಹಳ್ಳಿಯಲ್ಲಿ ಆಕೆಗೆ ಒಂದು ನಿವೇಶನವನ್ನ, ಆಕೆಗೆ ಒಂದು ಮನೆಯನ್ನ ಖರೀದಿಸಿ ಕೊಟ್ಟಿರೋದು ಕೂಡ ಗೊತ್ತಾಯಿತು. ಅದರ ಜೊತೆಗೆ ಇದೇ ವರ್ಷ ಒಂದು ರೇಂಜ್ ರೋವರ್ ಕಾರನ್ನ ಪವಿತ್ರಗೌಡಳಿಗೆ ಇವರು ಖರೀದಿ ಮಾಡಿ ದರ್ಶನ್ ರವರು ಕೊಟ್ಟಿರೋದು ನನಗೆ ಅವರ ಆಪ್ತರ ಮೂಲಕ ವಿಚಾರ ಗೊತ್ತಾಯಿತು. ಇದಾದ ಬಳಿಕ ಒಂದು ಆಕೆಯ ಬಳಿ ದರ್ಶನ್ ಮತ್ತೆ ಪವಿತ್ರಗೌಡ ಇದ್ದಂತಹ ಖಾಸಗಿ ಫೋಟೋ ಮತ್ತೆ ವಿಡಿಯೋಗಳ ಒಂದು ಅವುಗಳನ್ನು ಇವರು ಆಕೆಯ ತಾಯಿಯ ಮನೆಯಲ್ಲಿ, ಅಂದರೆ ಪವಿತ್ರಗೌಡ ಆಕೆಯ ತಾಯಿಯ ಮನೆಯಲ್ಲಿ ಇಡುವ ಕೆಲಸವನ್ನು ಮಾಡಿದ್ದಾಳೆ. ಅದನ್ನು ಇಟ್ಕೊಂಡು ಇದನ್ನು ಮಾಧ್ಯಮಗಳಿಗೆ ಕೊಡ್ತೀನಿ ಅನ್ನೋ ನಿಟ್ಟಲ್ಲಿ ಆಗಾಗ್ಗೆ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ಇವರು ಅವರ ಸ್ಟೇಟ್ಮೆಂಟ್ನಲ್ಲಿ, ವಿಜಯಲಕ್ಷ್ಮಿ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅರವಿಂದ್, ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಕೊಲೆ ನಡೆದಂತಹ ದಿನ
ಅವತ್ತು ಮಧ್ಯಾಹ್ನ ಅಂದರೆ ಜೂನ್ 8ನೇ ತಾರೀಕು ನಾನು ಇವರಿಗೆ ಕರೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಊಟಕ್ಕೆ ಬರ್ತೀರಾ ಅಂತ ಹೇಳಿದಾಗ ಇಲ್ಲ ನಾನು ಸೋನಿಬ್ರುಕ್ ಪಬ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಅದಾದ ಬಳಿಕ ಸಂಜೆ ಬರ್ತಾರೆ, ಯಾಕೋ ಒಂದು ರೀತಿ ಮಂಕಾಗಿದ್ರು. ಅದಾದ ಬಳಿಕ ಮೈಸೂರಿನಲ್ಲಿ ಶೂಟಿಂಗ್ ಇದೆ, ಅದಾದ ಬಳಿಕ ನಾನು ತೋಟದ ಮನೆಗೆ ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೊರಟೋದ್ರು. ಅದಾದ ಬಳಿಕ ನನಗೆ ವಿಚಾರ ಗೊತ್ತಾಯಿತು, ಈ ರೀತಿಯಾಗಿ ಮೈಸೂರಿನ ಅಂದರೆ ಅವರು ಮೈಸೂರಿನಲ್ಲಿ ಅರೆಸ್ಟ್ ಮಾಡುವ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿಗೆ ಒಂದು ಕರೆಯನ್ನು ಮಾಡಿದ್ರಂತೆ. ಕರೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನನ್ನನ್ನು ಯಾವುದೋ ಒಂದು ವಿಚಾರದಲ್ಲಿ ಆ ಪವನ್ನು ಮತ್ತು ಏನೋ ಮಾಡಿದ್ದಾರೆ ಒಬ್ಬ ಹುಡುಗರಿಗೆ, ಹೀಗಾಗಿ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಿದ್ದಾರೆ ವಿಚಾರಣೆಗೆ. ನನಗೆ ಫೋನ್ ಮಾಡಬೇಡ, ಫೋನ್ ಸ್ವಿಚ್ ಆಫ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ನಾನು ಇವರ ಆಪ್ತರು ಡ್ರೈವರು ಇವ್ರಿಗೆಲ್ರಿಗೂ ಕರೆ ಮಾಡಿದೆ, ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ಆ ಬಳಿಕ ನಾನು ಮಾಧ್ಯಮಗಳಲ್ಲಿ ದರ್ಶನ್ ಅರೆಸ್ಟ್ ಆಗಿರೋ ವಿಚಾರ ಗೊತ್ತಾಯಿತು ಅನ್ನೋ ಮಟ್ಟಿಗೆ ಹೇಳಿದ್ದಾರೆ. ಅದರ ಜೊತೆಗೆ ಅವತ್ತು ಧರಿಸಿದ್ದಂತಹ ಶೂ ಯಾವುದು ಅನ್ನೋದನ್ನು ನಮ್ಮ ಮನೆಯಲ್ಲಿ ಪೊಲೀಸರು ಬಂದಿದ್ದರು. ಆಗ 3 ಜೊತೆ ಶೂಗಳನ್ನು ಜಪ್ತಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ಶೂವನ್ನು ನಾನು ತೋರಿಸಿದೆ. ಈ ಶೂವನ್ನು ಅವತ್ತು ಕೊಲೆಯಾದಂತಹ ದಿನ 8ನೇ ತಾರೀಕು ಧರಿಸಿದ್ರು ಅನ್ನೋ ಮಟ್ಟಿಗೆ ನಾನು ತೋರಿಸಿದೆ. ಆ ಶೂಗಳನ್ನು ಸಹ ಪೊಲೀಸರು ಸೀಸ್ ಮಾಡಿದ್ರು ಅನ್ನೋ ಮಟ್ಟಿಗೆ ವಿಜಯಲಕ್ಷ್ಮಿ ಅವರು ಸ್ಟೇಟ್ಮೆಂಟ್ನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಬಟ್ ಅದೇನೋ ವಿಡಿಯೋ ಫೋಟೋ ಅಂದ್ರಲ್ಲ, ಅದನ್ನು ಪೊಲೀಸರು ಸೀಸ್ ಮಾಡೋ ಕೆಲಸನ ಮಾಡಿದ್ರ ಅಥವಾ ಪವಿತ್ರ ಅವರ ತಾಯಿ ಮನೆಗೆ ಹೋಗ್ಬಿಟ್ಟು ಅದನ್ನು ವಶಪಡಿಸ್ಕೊಳ್ತಕ್ಕಂಥ ಕೆಲಸ ಇನ್ನೂ ಆಗಿಲ್ಲ ಅಂತ ಅನ್ಸುತ್ತೆ. ಅದೇನಾದರೂ ನಿಜವಾಗಿದ್ದರೆ ವಿಜಯಲಕ್ಷ್ಮಿ ಅವರ ಹೇಳಿಕೆ ಅದೇನು ಅಂತಕ್ಕಂಥದ್ದು ಪೊಲೀಸರು ನೋಡ್ಬೋದಲ್ಲ. ಯಾತಕ್ಕೋಸ್ಕರ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಗೊತ್ತಾಗಬೇಕಲ್ಲ. ಈ ಪ್ರಕರಣ ಇನ್ನೊಂದು ತಿರುವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಅದು ಬ್ಲ್ಯಾಕ್ ಮೇಲ್ ಮಾಡಿದ್ದು ನಿಜವೇ ಆದಲ್ಲಿ